ನಿದ್ದೆ ಎಚ್ಚರಗಳಲ್ಲಿ ಕಾಡುವ ಅನೇಕ ಗೀತೆಗಳನ್ನು ಅವರು ಹಾಡಿದ್ದಾರೆ ಅವರು ಬಹಳ ಸರಳ ಜೀವಿ ಹಾಸ್ಯ ಪ್ರವೃತ್ತಿ ಉಳ್ಳವರಾಗಿದ್ರು ನನ್ನ ಕವಿತೆಗಳಿಗೆ ರೆಕ್ಕೆ ಪುಕ್ಕಗಳನ್ನು ಕೊಟ್ಟು ಏನು ಆಕಾಶ ಯಾನ ಮಾಡಿಸ್ತವನ ಅನಂತ ಸ್ವಾಮಿ ಅಂತ ನೀವು ನಮ್ಮಂತ ಒಬ್ಬ ನಾರಾಡಿ ಮನುಷ್ಯ ಅಲ್ಲಪ್ಪ ನೀ ಯಾರೋ ಒಬ್ಬ ಗಂಧರ್ವ ಏನೋ ಶಾಪ ಬಂದು ಭೂಮಿಗೆ ಬಿದ್ದಿದ್ರೆ ಅಷ್ಟೇ ನಮ್ಮ ಪುಣ್ಯ ನಮಗೆ ಸೊಗಸಾದ ಹಾಡುಗಳನ್ನ ಹಾಡ್ತಾ ಇದ್ದೀರಿ ಇಂದೆ ಮೈಸೂರಿನ ಸ್ವಾಮಿ ಭಾವಗೀತೆಗಳ ಚಕ್ರವರ್ತಿ ಅಂತ ಹೇಳಬಹುದು ಶಿಷ್ಯ ಅಂತ ಅವರು ನೋಡ್ತಾ ಇರಲಿಲ್ಲ ನನ್ನನ್ನ ಅವರ ಮಗಳಾಗೆ ನೋಡ್ಕೊಳ್ತಾ ಇದ್ರು ಅನಂತ ಸ್ವಾಮಿ ಅನ್ನೋದಕ್ಕೆ ಪರ್ಯಾಯ ಪದನೇ ಸುಗಮ ಸಂಗೀತ ಸುಗಮ ಸಂಗೀತ ಅನ್ನೋದಕ್ಕೆ ಪರ್ಯಾಯ ಪದನೇ ಅನಂತ ಸ್ವಾಮಿ ಅಂತ ಹೇಳಬಹುದು ಕವಿಗಳು ದೊಡ್ಡ ಕವಿಗಳು ಚಿಕ್ಕ ಕವಿಗಳು ಅಂತ ಹೇಳೋದು ತಾರತಮ್ಯ ಇರಲೇ ಇಲ್ಲ ಅವರಿಗೆ ಸುಗಮ ಸಂಗೀತದ ಬ್ರಹ್ಮ ಮೈಸೂರು ಅನಂತ ಸ್ವಾಮಿ ಅವರು ಎದೆ ತುಂಬಿ ಹಾಡಿದೆನು ಬಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನು ಬಂದು ನಾನು ಕರ್ನಾಟಕದ ಸುಗಮ ಸಂಗೀತ ಕ್ಷೇತ್ರವನ್ನು ಜೀವಂತ ಇತಿಹಾಸವಾಗಿ ಕಡೆದಿಟ್ಟ ಊರ್ವ ಅಪರೂಪ ಶಿಲ್ಪಿ ಮೈಸೂರು ಅನಂತಸ್ವಾಮಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ರಂಗದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದ ಕಲಾವಿದರು ಚಿಕ್ಕರಾಮರಾಯರು ಇವರು ಮೈಸೂರು ಒಡೆಯರ ಕಾಲದಲ್ಲಿ ರಾಜಸ್ಥಾನದ ಸಂಗೀತ ರತ್ನ ಎನಿಸಿಕೊಂಡವರು ಇವರ ಮಗಳು ಕಮಲಮ್ಮ ಕಮಲಮ್ಮ ಮತ್ತು ಜೆಪಿ ಸುಬ್ಬರಾವ್ ದಂಪತಿಗಳ ಸುಪುತ್ರನಾಗಿ ಅನಂತಸ್ವಾಮಿ ಹುಟ್ಟಿದ್ದು ಮೈಸೂರಿನಲ್ಲಿ 1936ರ ಅಕ್ಟೋಬರ್ 25ರಂದು ಏಳ್ಕೊಳ್ಳಕ್ಕೊಂದೂರು ತಲ್ಮ್ಯಾಗೆ ಒಂದ್ಸೂರು ಏಳ್ಕೊಳ್ಳಕ್ಕೊಂದೂರು ತಲ್ಮ್ಯಾಗೆ ಒಂದ್ಸೂರು ಮಲ್ಗಕ್ಕೆ ಭೂಮ್ತಾಯಿ ಮಂಚ ಏಳ್ಕೊಳ್ಳಕ್ಕೊಂದೂರು ತಲ್ಮ್ಯಾಗೆ ಒಂದು ಗುರುವಾರ ಮನೆಯಲ್ಲಿ ಭಜನೆ ಶುರುವಾಗಿದೆ ಆದರೆ ತಾಳವಾದ್ಯದವರೇ ನಾಪತ್ತೆ ತಾತ ಚಿಕ್ಕರಾಮರಾಯರಿಗೆ ಎಲ್ಲಿಲ್ಲದ ಕಳವಳ ಆದರೆ ಅಲ್ಲೇ ಕುಳಿತಿದ್ದ 6 ವರ್ಷದ ಮೊಮ್ಮಗ ಖಂಜರಿ ಎತ್ತಿಕೊಂಡು ಧೈರ್ಯವಾಗಿ ನುಡಿಸೇ ಬಿಟ್ಟ ತಾತ ಕಣ್ಣರಳಿಸಿ ನೋಡಿ ಮೊಮ್ಮಗನನ್ನು ಬಿಗಿದಪ್ಪಿಕೊಂಡರು ಮನೆಯಲ್ಲೇ ತಮ್ಮ ಗಾಯನದ ಕುಡಿಯೊಡೆದಿದೆ ಎಂಬುದು ತಾತನಿಗೆ ಅರ್ಥವಾಗಿ ಹೋಯಿತು ಮಾರನೆಯ ದಿನದಿಂದಲೇ ಚಿಕ್ಕರಾಮರಾಯರ ಶಿಷ್ಯ ಶ್ರೀ ಕೃಷ್ಣಮೂರ್ತಿಯವರಲ್ಲಿ ಬಾಲಕ ಅನಂತಸ್ವಾಮಿಗೆ ಸಂಗೀತ ಪಾಠ ಆರಂಭವಾಯಿತು ತಾತ ತಾಯಿಯ ಗಾಯನದ ಜೊತೆಗೆ ಆ ಸಮಯದಲ್ಲಿ ಪ್ರಸಿದ್ಧ ಕವಿಗಳ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದ ಎಚ್ ಎಸ್ ರಾಮಚಂದ್ರರ ಗಾಯನ ಪ್ರಭಾವವು ಅನಂತಸ್ವಾಮಿಯವರ ಮೇಲಾಯಿತು ನಾನು ಒಬ್ಬ ಶಾಸ್ತ್ರೀಯ ಸಂಗೀತಗಾರರ ಮನೆತನದಲ್ಲೇ ಬೆಳೆದವನು ಹುಟ್ಟಿತು ಚಿಕ್ಕನಿಂದ ಶಾಸ್ತ್ರೀಯ ಸಂಗೀತ ಕೇಳಿ ಅದರ ಬಗ್ಗೆ ಪೂರ್ಣವಾದ ಗೌರವ ಇದೆ ಆದರೆ ಸುಗಮ ಸಂಗೀತ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಾವು ಸುಗಮ ಸಂಗೀತಗಾರ ಆಗಿ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಸಂಗೀತವನ್ನು ಯಾವ ರೀತಿ ನಾವು ಬಳಸ್ಕೋಬೇಕು ಅನ್ನೋದೇ ಮುಖ್ಯ ಆಗ್ತಿದೆ ಹೊರತು ಶಾಸ್ತ್ರೀಯ ಸಂಗೀತನಾಗಲಿ ಬೇರೆ ಸಂಗೀತವನ್ನಾಗಲಿ ಅಗೌರವದಿಂದ ನೋಡಬೇಕು ಅನ್ನೋ ಮಾತೆ ಬರೋದಿಲ್ಲ ಕಿಟ್ಟಿ ಮರೆಸಿಟ್ಟಿರುವ ಕುತ್ತುಗಳನ್ನು ಸಪ್ತ ಸ್ವರ ಮೀರಿದ ಮಟ್ಟುಗಳನ್ನು ನಿನ್ನ ನುಡಿಯಲ್ಲಿಟ್ಟೆ ಮಾತಿಗರ್ಥವ ಕೊಟ್ಟೆ ಹಾಡು ಮಾಡಿದ ನಿನ್ನ ವ್ಯಥೆಗಳನ್ನು ಹಾಡು ಮಾಡಿದ ನಿನ್ನ ವ್ಯಥೆಗಳನ್ನು ಅಂದಿನ ಸುಗಮ ಸಂಗೀತ ದಿಗ್ಗಜರಾದ ಕಾಳಿಂಗರಾಯರ ಸ್ಫೂರ್ತಿ ಆಶೀರ್ವಾದ ಮಾರ್ಗದರ್ಶನ ಅನಂತಸ್ವಾಮಿಯವರ ಜೀವನದ ಪ್ರತಿ ಘಟ್ಟದಲ್ಲೂ ಏಳಿಗೆಯನ್ನು ನೀಡಿತು ಕೊಳಲು ವಾದನ ಮ್ಯಾಂಡೋಲಿನ್ ತಬಲ ಢೋಲಕ್ ಹಾರ್ಮೋನಿಯಂ ಎಲ್ಲವನ್ನೂ ಕಲಿತರು ಒಮ್ಮೆ ಮಹಾರಾಜ ಕಾಲೇಜಿನ ಸಮಾರಂಭವೊಂದರಲ್ಲಿ ಹಾಡಲು ಬಂದಿದ್ದ ಕಾಳಿಂಗರಾಯರ ಗಾಯನದ ಮೂಡಿಗೆ ಮರುಳಾದ ಅನಂತಸ್ವಾಮಿ ಥಟ್ಟನೆ ತನ್ನ ದಾರಿಯನ್ನು ಗುರುತಿಸಿಕೊಂಡು ಬಿಟ್ಟರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬಾರಯ್ಯ ಬೆಳದಿಂಗಳೇ ಯಾರು ಹಿತವರು ನಿನಗೆ ಎಂಥ ಗಾಯನದ ವೈಖರಿ ಹಿಂದಿ ಚಿತ್ರಗೀತೆಗಳ ಮಾಧುರ್ಯಕ್ಕೆ ಮರುಳಾಗಿದ್ದ ಹುಡುಗ ಕನ್ನಡ ಗೀತೆಗಳಿಗೆ ಒಲಿದು
ತನ್ನನ್ನು ತಾನೇ ಅರ್ಪಿಸಿಕೊಂಡು ಬಿಟ್ಟ. ಅಂದೇ ತನ್ನ ದಾರಿ ತನಗೆ ನಿಚ್ಚಳವಾಯಿತೆಂದು ತಿಳಿದುಕೊಂಡ. ಆಗಿನ ಕಾಲದಲ್ಲಿ ಹಿಂದಿ ಹಾಡಿಗೆ ಬಹಳ ಪ್ರೋತ್ಸಾಹ ಆಯಿತು. ಆದರೆ ಇವರು ಕನ್ನಡ ಕಾರ್ಯಕ್ರಮ ಮಾಡ್ತೀವಿ ಅಂತಂದರೆ ಒಂದು ಒಂಥರ ಚಳವಳಿನೇ ನಡೆಸ್ತಾ ಇದ್ರು. ಆದರೂ ಕಲ್ಲೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆ ನಮ್ಮ ಕಲ್ಲೇಟ್ ಬಿದ್ದರೂ ಪರವಾಗಿಲ್ಲ, ನಾವು ಕನ್ನಡ ಹಾಡನ್ನೇ ಹಾಡ್ತೀವಿ ಅಂತ ಆನಂದ ಸ್ವಾಮಿ ತಮ್ಮದೇ ಆದ ಒಂದು ವೇದಿಕೆಯನ್ನು ರೂಪಿಸ್ಕೊಂಡ್ರು. ಆ ವೇದಿಕೆಯಲ್ಲಿ ಪಕ್ಕ ವಾದ್ಯದವ್ರನ್ನ ಇಟ್ಕೊಂಡ್ರು, ಇಟ್ಕೊಂಡು ಸುಗಮ ಸಂಗೀತನ ಹಾಡ್ತಾ ಬಂದರು. ಅನಂತ ಸ್ವಾಮಿಯವರ ಮೊಟ್ಟ ಮೊದಲ ಕಾರ್ಯಕ್ರಮ ಮಹಾರಾಜ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ರಾಷ್ಟ್ರಕವಿ ಕುವೆಂಪುರವರ ಸಮ್ಮುಖದಲ್ಲಿ ಅವರದೇ ಅಧ್ಯಕ್ಷತೆಯಲ್ಲಿ ಅವರ ರಚನೆಯ ಕೆಲವು ಕವಿತೆಗಳ ಹಾಡುಗಾರಿಕೆ, ಹಿರಿಯ ಕವಿಯ ಆಶೀರ್ವಾದದೊಂದಿಗೆ ಆರಂಭವಾದ ಕವಿತಾ ಗಾಯನ ಕಾರ್ಯಕ್ರಮದಿಂದ ಅನಂತ ಸ್ವಾಮಿಯವರ ಭಾಗ್ಯದ ಬಾಗಿಲು ತೆರೆಯಿತು. ನನ್ನ ಮತ್ತು ಅನಂತ ಸ್ವಾಮಿ ಮದುವೆ 1963 ಇಸ್ವಿಲಿ ಆಯ್ತು. ಮೈಸೂರು ಮದುವೆಗೂ ಹೋಗಿದ್ದೀನಿ. ಅವತ್ತು ಅವ್ರ ತಾಯಿ ಹಾಡಿದ್ರು ರಿಸೆಪ್ಷನ್ನಲ್ಲಿ. ಕಾಳಿಂಗರಾಯರು ಬಂದರು, ಕಾಳಿಂಗರಾಯರು ಹಾಡಿದ್ರು, ಸೋಹನ್ ಕುಮಾರಿ ಮೋಹನ್ ಕುಮಾರಿ ಅವರು ಹಾಡಿದ್ರು. ಸ್ವತಃ ಅನಂತ ಸ್ವಾಮಿ ಆಗ ಒಂದು ಹಾಡು ಹಾಡಿದ್ದು ಈಗಲೂ ನನಗೆ ನನ್ನ ಕಿವಿಯಲ್ಲಿ ಗುಣಗುಣಿಸ್ತಿದೆ. ಆ ಹಾಡು ಯಾವುದು ಅಂದರೆ, ಸೊಬಗಿನ ಸೆರೆಮನೆ ಆಗಿಯೇ ನೀನು ತರಳೆ ಸರಸ್ವತಿಯೇ ಅಂತ ಕುವೆಂಪು ಅವರ ಹಾಡು. ಎಂಥ ಒಳ್ಳೆಯ ಟ್ಯೂನ್. ಅವ್ರು ನಿಂತ್ಕೊಂಡು ಆ ಸೂಟ್ ಹಾಕಿದ್ದ ಆತ, ಅವತ್ತು ಹಾಕಿ ಆ ಹಾರ್ಮೋನಿಯಮನ್ನು ನುಡಿಸ್ತಿದ್ರೆ ಏನೊಂದು ಗಂಧರ್ವ ಲೋಕನೇ ಧರೆಗಿಳಿದು ಬಂದಾಗ ಕಾಣಿಸ್ತಿತ್ತು. ಮದುವೆಯ ನಂತರ ಮೈಸೂರಿನಿಂದ ಬೆಂಗಳೂರಿಗೆ ವಾಸ್ತವ್ಯ ಬದಲಾದಾಗ ಅವರು ಮುಗಿಲೆತ್ತರಕ್ಕೆ ಬೆಳೆಯಲು ಮುಖ್ಯವಾಗಿ ಪ್ರಭಾತ್ ಕಲಾವಿದರ ಸಂಸ್ಥೆ ಹಾಗೂ MSIL ಕಾರ್ಯಕ್ರಮಗಳು ಬಹಳ ಸಹಕಾರಿಯಾದವು. ಅವರಿಗೆ ಬೇಕಾದಷ್ಟು ಒಂದು ಹೆಚ್ಚು ಪ್ರೋತ್ಸಾಹ ನಮ್ಮ MSIL ಗೀತೆಗಳಿಂದ ಸಿಕ್ತು, ಅವರಿಗೆ ಆ ಪ್ಲಾಟ್ಫಾರ್ಮಲ್ಲಿ ಸಿಕ್ತು. ಇದಕ್ಕೆ ಒಂದು ಪರೋಕ್ಷವಾಗಿ ಅನಂತ ಸ್ವಾಮಿನೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಬ್ಬ ಕವಿ ಒಂದೊಂದು ಬರೆದ ಮೇಲೆ ಅದನ್ನು ಹೇಗೆ ಒಂದು ಸಂಗೀತ ಸಂಯೋಜನೆ ಮಾಡೋದು, ರಾಗ ಸಂಯೋಜನೆ ಮಾಡಿ ಆಮೇಲೆ ಅದಕ್ಕೆ ವಾದ್ಯ ಸಂಯೋಜನೆ ಮಾಡಿ ಅದನ್ನು ಹೇಗೆ ರೆಕಾರ್ಡಿಂಗ್ ಮಾಡ್ತೀವಿ, ಅದನ್ನಷ್ಟು ತೋರಿಸಿ ಜನಗಳಿಗೆ ಸಂಪೂರ್ಣ ಒಂದು ನಿರೂಪಣೆ ಮೊದಲುಗೊಂಡು ಎಲ್ಲ ಮಾಡಿ ಜನಗಳಿಗೆ ತೋರಿಸಿದ್ರು. ಅದು ಬಹಳ ಜನಪ್ರಿಯವಾಯಿತು. MSIL ಸಂಸ್ಥೆ ಸಾದರಪಡಿಸಿದ ಸುಗಮ ಸಂಗೀತದ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಹಾಡೋದಕ್ಕೆ ಕರೆದರು. ಅವರು ರಾಗ ಸಂಯೋಜನೆ ಮಾಡಿದ ಸಾಕಷ್ಟು ಬೇಕಾದಷ್ಟು ಹಾಡುಗಳನ್ನು ನನ್ನದಾಗಿಸಿಕೊಂಡೆ. ಭಾವಗೀತೆಗಳಿಗಷ್ಟೇ ರಾಗ ಸಂಯೋಜಿಸುತ್ತಿದ್ದ ಅನಂತ ಸ್ವಾಮಿಯವರಿಗೆ ಪ್ರಭಾತ್ ಕಲಾವಿದರ ಸಂಸ್ಥೆಯಿಂದಾಗಿ ನೃತ್ಯ ನಾಟಕಗಳಿಗೆ ಸಂಗೀತ ಸಂಯೋಜಿಸುವ ಅವಕಾಶ ದೊರೆತು ಇಲ್ಲೂ ಅವರು ತಮ್ಮ ಪ್ರತಿಭೆಯನ್ನು ಮೆರೆದರು. ಪ್ರಭಾತ್ ಕಲಾವಿದರಂತೂ ತಮ್ಮ ಮನೆಯಲ್ಲೇ ಇಟ್ಕೊಂಡು ಊಟ ಹಾಕಿ ಆ ನೃತ್ಯ ನಾಟಕಗಳಿಗೆ ಭಾವಗೀತೆಗಳನ್ನ ಉಪಯೋಗಿಸ್ಕೊಳ್ಳೋ ಅಂತ ಸಂದರ್ಭ ಅವಕಾಶಗಳನ್ನ ಕೊಟ್ಟು ಬಹಳ ಪ್ರೋತ್ಸಾಹ ಮಾಡಿದ್ರು. ನಾವು ಅವಾಗ ಈ ರೇಡಿಯೋ ಒಂದು ಜಾಹೀರಾತುಗಳಿಗೆ ಬೇಕಾದಷ್ಟು ಈ ಜಿಂಗಲ್ಸ್ ಅಂತ ಏನ್ ಕರಿತೀವಿ ಇದನ್ನ ಸಂಗೀತ ಸಂಯೋಜನೆ ಅನಂತ ಸ್ವಾಮಿ ಕೈಲೇ ಮಾಡಿಸ್ತಾ ಇದ್ವಿ. ಇಂದಿಗೂ ಕಿಂದರ ಜೋಗಿ, ಪುಣ್ಯಕೋಟಿ, ಸಿಂಡ್ರೆಲಾ, ಧರ್ಮಭೂಮಿ, ಕರ್ನಾಟಕ ವೈಭವ ಇತ್ಯಾದಿ ಸಾವಿರಾರು ಪ್ರದರ್ಶನಗಳನ್ನು ಕಂಡರೂ ಇನ್ನೂ ಜನಪ್ರಿಯತೆಯನ್ನು ಉಳಿಸಿಕೊಂಡಿರುವ ನೃತ್ಯ ರೂಪಕಗಳು. ಇವರ ಸಂಗೀತ ಸಂಯೋಜನೆಯ ರೀತಿಯೂ ವೈವಿಧ್ಯಮಯವೇ. ಡಾಕ್ಟರ್ GS ಶಿವರುದ್ರಪ್ಪನವರ ಎದೆ ತುಂಬಿ ಹಾಡಿದನು ಗೀತೆಯನ್ನು ಅಮರವಾಗಿಸಿದ್ದಾರೆ. ಕುರಿಗಳು ಸಾರ್ ಕುರಿಗಳು ಗೀತೆಯನ್ನು ಅಷ್ಟೇ ಯಶಸ್ವಿಯಾಗಿ ಹಾಡಿದರೆಂದರೆ ಅವರೆಂಥ ಕಲಾವಿದರಾಗಿರಬೇಕು. ನವೋದಯ ನವ್ಯ ಎಲ್ಲಕ್ಕೂ ಸೈ, ಜೊತೆಗೆ ರತ್ನರ ಪದಗಳಿಗೂ ಸಂಗೀತದ ಸುಂದರ ಕವಚ. ಈತ ಇಂಥ ಕವನಗಳಿಗೆ ರಾಗ ಸಂಯೋಜಿಸಲಾರ ಎಂದು ಹೇಳುವಂತೆಯೇ ಇಲ್ಲ. ಎಲ್ಲ ರೀತಿಯ ಕವನಗಳು ಸಂಯೋಜನೆಯಲ್ಲಿ ಸಾರ್ಥಕತೆ ಪಡೆದವು.
ಶಾಸ್ತ್ರೀಯ ಸಂಗೀತದ ಮೇಲೆ ಆಧಾರವಾಗಿರೋದು ಡಿ ವಿ ಜಿಯವರ ಅಂತಃಪುರ ಗೀತೆಗಳು. ಏನೀ ಮಹಾನಂದವೇ ಓ ಭಾಮಿನಿ, ಏನೀ ಸಂಭ್ರಮದಂದವೇ ಬಲು ಚಂದವೇ, ಏನೀ ಮಹಾನಂದವೇ, ಏನೀ ನೃತ್ತಾಮೋದ, ಏನೀ ಔರತನಾದ, ಏನೀ ಜೀವೋನ್ಮಾದ, ಏನೀ ವಿನೋದ, ಏನೀ ಮಹಾನಂದವೇ. ಕವಿತೆಗಳಿಗೆ ಸ್ವರ ಸಂಯೋಜನೆ ಮಾಡೋದು ಅಂದರೆ ಆ ಸಾಹಿತ್ಯನ ಅರ್ಥ ಮಾಡಿಕೊಂಡು ಅದಕ್ಕೆ ಎಷ್ಟು ಮಾಧುರ್ಯ ಭರಿತ ಸಂಗೀತ ಬೇಕು, ಹೇಗೆ ಅದನ್ನು ಹಾಡಬೇಕು, ಆ ಕನ್ನಡ ಉಚ್ಚಾರಣೆ ಪದವಿಭಾಗ ಅದನ್ನೆಲ್ಲ ಭಾಳ ಬ್ಯೂಟಿಫುಲ್ ಆಗಿ ತಿಳ್ಕೊಂಡಿದ್ದವರು ಅನಂತ ಸ್ವಾಮಿ. ಇಂದು ಕೆಂದಾವರೆಯದಳದಳಿಸಿದಾರಿಯಲ್ಲಿ ಗಂಧದೌತಣ ಹೋಗಿ ಬರುವ ಜನಕ್ಕೆ ಮಂದ ಮಾರುತವಿರಲಿ, ಮರಿದುಂಬಿರಲಿ ಆನಂದವಿರೆಯ ತಿಥಿಗಳ ಕರೆಯಬೇಕೆ. ಇಂದು ಕೆಂದಾವರೇ ಈ ಅದ್ಭುತ ಗಾಯಕ ರಾಗ ಸಂಯೋಜಕ ಸಂಯೋಜನೆ ಮಾಡಿದ ಹಾಡುಗಳು ಒಂದ ಎರಡ ಎಲ್ಲಿ ಹಾಡಿದ್ರು, ಯಾರು ಹಾಡಿದ್ರು ಅದು ಅನಂತ ಸ್ವಾಮಿಯವರ ಸಂಯೋಜನೆ ಅಂತ ತೋರಿಸುತ್ತೆ. ಅಷ್ಟು ಮನ ಮುಟ್ಟುವಂಥ ರಾಗ ಸಂಯೋಜನೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಅವ್ರು ಮಾಡಿದ ರಾಗ ಸಂಯೋಜನೆಯಲ್ಲಿ ಬಹಳ ಮಧುರವಾದ ಹೊರಳುಗಳಿರ್ತಿದ್ವು. ಅನಂತ ಸ್ವಾಮಿಯವರ ಗಾಯನದಲ್ಲಿ ಅವರದ್ದೇ ಆದ ಒಂದು ಅನನ್ಯ ಅಂತ ಹೇಳಬಹುದಾದ ಒಂದು ಸ್ವಂತಿಕೆ, ಒಂದು ವ್ಯಕ್ತಿತ್ವ ಇತ್ತು. ಕವಿತೆಯ ಅರ್ಥವನ್ನು ಭಾವವನ್ನು ಎದ್ದು ಕಾಣುವಂತೆ, ಇನ್ನಷ್ಟು ಅದಕ್ಕೆ ಪೋಷಣೆ ಸಿಗುವಂತೆ ಅವರು ಮಾಡ್ತಾಯಿದ್ರು. ಎಲ್ಲ ಮರೆತಿರುವಾಗ ಎಲ್ಲ ಸಲ್ಲದ ನೆವವ ಹೂಡಿ ಬರೆದಿರು ಮತ್ತೆ ಹಳೆಯ ನೆನಪೇ, ಕಲ್ಲಿನ ಅಂದದಿ ಬಿದ್ದು ತಿಳಿಯಾದ ಎದೆಗೊಳವ ತಾಡಿಗೊಳಿಸುವೆ ಏಕೆ ಮಾಧುರ ನೆನಪೇ. ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಹೂಡಿ ಬರೆದಿರು ಮತ್ತೆ ಹಳೆಯ ನೆನಪೇ. ಅನಂತ ಸ್ವಾಮಿಯವರ ಸ್ವರ ಸಂಯೋಜನೆ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಅವರು ಒಂದು ಸಲ ಒಂದು ಹಾಡಿಗೆ ಒಂದು ಸ್ವರ ಸಂಯೋಜನೆ ಮಾಡಿದ್ರ ಮೇಲೆ ಅದು ಜನಮನದಲ್ಲಿ ನಿಂತ ಮೇಲೆ ಅದಕ್ಕೆ ಪರ್ಯಾಯವಾಗಿ ಮತ್ತೊಬ್ಬರು ಮತ್ತೊಂದು ರೀತಿಯಾದ ಸ್ವರ ಸಂಯೋಜನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಮಟ್ಟಿನ ಒಂದು ಸ್ವಂತಿಕೆಯ ಛಾಪನ್ನು ಹೊಂದಿರುವಂಥ ಗೀತೆ. ಹಾಡಿದ ಒಂದು ಗೀತೆ ಮಾತ್ರ ಅದು ಅಜರಾಮರವಾಗಿ ಉಳಿಯುವಂಥ ಗೀತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಎದೆ ತುಂಬಿ ಹಾಡಿದನು ಅಂದು ನಾನು ಮನವಿಟ್ಟು ಕೇಳಿದ್ರೆ ಅಲ್ಲಿ ನೀವು ಎನ್ನುವ ಹಾಡನ್ನು ಅತ್ಯಂತ ಜನಪ್ರಿಯವನ್ನು ಮಾಡಿದರು. ಆಮೇಲೆ ಅವರು ಹೆಚ್ಚು ಅವರ ಕ್ಯಾಸೆಟ್ಗಳಿಗೆ ಗುಣಸಿಂಗ್ ಆರ್ಕೆಸ್ಟ್ರೇಷನ್ ಮಾಡ್ತಾಯಿದ್ರು. ಗುಣಸಿಂಗ್ಗೂ ಅವ್ರಿಗೂ ಭಾಳ ಒಂದು ನಿಕಟವಾದ ಸಂಬಂಧ. ಅವರು ಒಂಥರ ಯಾವತ್ತು ಸ್ಟುಡಿಯೋ ಬಂದರೆ ನಮಗೂ ಒಂಥರ ಅವ್ರು ಬರ್ತಾರೆ ಅಂತ ಹೇಳಿದೆ ಒಂದು ಆನಂದ ನನಗೆ. ಆಮೇಲೆ ಅವ್ರ ಕಂಪೋಸಿಂಗ್ ಬಗ್ಗೆ ನನಗೇನಿಸ್ತಿತ್ತಂದರೆ ಎಲ್ಲ ಹಾಡುಗಳನ್ನ ಒಂಥರ ವಾಚನ ರೂಪದಲ್ಲಿ ಅಂದರೆ ಹಾಡನ್ನು ಓದಿದ್ರೆ ಹೇಗಿರುತ್ತೆ ಹಾಗೆ ಹಾಡನ್ನು ಹಾಡ್ತಾಯಿದ್ರು ಅವರು. ಅನಂತ ಸ್ವಾಮಿಯವರ ರಿದಮ್ ಪ್ಯಾಟರ್ನ್ಗಳು ತುಂಬ ಸಿಂಪಲ್ ಆಗಿರುತ್ತೆ, ಸಾಹಿತ್ಯಕ್ಕೆ ಅದು ಎಲ್ಲೂ ನೋವು ಕೊಡೋದು ಹಾಗೆ ಒಂಥರ ಚೆನ್ನಾಗಿರುತ್ತೆ. ಹರಿಸು ಹರುಷದ ಹೊಳೆ ತೊಳೆದು ಬಾ ಕಳೆದು ಬಾ, ಎಲ್ಲ ಕಲ್ಮಶ ಕೊಳೆ ಬಾ ಒಲವೆ. ಸುಗಮ ಸಂಗೀತ ಕ್ಷೇತ್ರದಲ್ಲಿ
ಒಂದು ಹೊಸ ಕ್ರಾಂತಿಗೆ ಅಡಿಪಾಯ ಹಾಕಿದವರು ಅನಂತಸ್ವಾಮಿಯವರು. ಅದರ ಪ್ರೇರಣೆ ಪ್ರೊಫೆಸರ್ ನಿಸಾರ್ ಅಹಮದ್ ರವರಿಂದ. ಇದನ್ನು ಕ್ಯಾಸೆಟ್ ಕ್ರಾಂತಿಯೆಂದೇ ಕರೆಯಬಹುದು. ನಿಸಾರ್ ಅಹಮದ್ ರವರ ಕವಿತೆಗಳನ್ನೊಳಗೊಂಡ ನಿತ್ಯೋತ್ಸವ ಕ್ಯಾಸೆಟ್ ಕನ್ನಡ ಭಾವಗೀತೆಗಳ ಮೊಟ್ಟ ಮೊದಲ ಕ್ಯಾಸೆಟ್. ಇದು ಭಾವಗೀತಾ ವಲಯದಲ್ಲೇ ಒಂದು ವಿಕ್ರಮವೆಂದು ಹೇಳಬಹುದು. ಅದರ ಕೀರ್ತಿ ನಿಸಾರ್ ಅಹಮದ್ ಹಾಗೂ ಅನಂತಸ್ವಾಮಿಯವರಿಗೆ ಸಲ್ಲಬೇಕು. ಇದರಿಂದಾಗಿ ಕವಿ ಗಾಯಕ ಇಬ್ಬರೂ ಮನೆ ಮನೆಯನ್ನೂ ಮುಟ್ಟಿದರು, ಮನ ಮನಗಳನ್ನೂ ತಟ್ಟಿದರು. ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ಎನ್ನುವ ಹಾಡಿಗೆ ಮೊಟ್ಟ ಮೊದಲ ಬಾರಿಗೆ ಕ್ಯಾಸೆಟ್ ಅಳವಡಿಸಿ ಕನ್ನಡದಲ್ಲಿ ಭಾವಗೀತೆಯ ಕ್ಯಾಸೆಟ್ ಪರಂಪರೆಯನ್ನು ಅವರು ಮುಂದಕ್ಕೆ ತಂದರು ಅಂತ ಹೇಳ್ಬೋದು. ನಾನು 1978 ನಾನೇ ಸ್ವತಃ ಒಂದು ಸಾಲ ಸೋಲ ಮಾಡಿ ನಿತ್ಯೋತ್ಸವ ಕ್ಯಾಸೆಟ್ ಅಂತ ತಂದೆ. ನನ್ನ ಮಾನ್ಯ ಮಿತ್ರರಾದ ಎಸ್ ರಾಮಸ್ವಾಮಿ ಪಾರ್ಸಾರ್ಥಿ, ಬಿ ಕೆ ಪಾರ್ಸಾರ್ಥಿ ಅಂತ ನಮ್ಮ ಗಾಂಧಿ ಉದಾಹರಣ ಅತ್ಯಂತ ಆತ್ಮೀಯ ಗೆಳೆಯ, ಇವರಿಬ್ಬರಿಂದ ಸ್ವಲ್ಪ ನೆರವನ್ನು ಪಡೆದು ನೋಡಿದೆ. ಆದರೆ ಸಾಕಾಗಲಿಲ್ಲ. ಆಗ ಯಾಕೋ ನಮ್ಮ ವಿಜಯ ಜ್ಞಾಪಕ ಬಂದರು. ನನಗೆ ಭಾಳ ಆತ್ಮೀಯವಾದ ನನ್ನ ಸ್ನೇಹಿತೆ ವಿಜಯ ಆಗಲಿ, ನಮ್ಮ ಮೂರ್ತಿ ಆಗಲಿ, ಅವರೆಲ್ಲ ಸರಿ ಕರ್ಕೊಂಡು ಹೋಗಿ ವಿಜಯ ಬ್ಯಾಂಕ್, ಅಲ್ಲಿ ಲಕ್ಷ್ಮೀನಾರಾಯಣ ಅಂತ ಮ್ಯಾನೇಜರ್ ಇದ್ದರು, ಅವ್ರು ಪರಿಚಯ ಮಾಡಿಸಿ ನನಗೆ, ಪಾಪ ಇನ್ನು ನನಗೆ ಬೇಕಾದ್ದು ಮಿಕ್ಕ ದುಡ್ಡನ್ನು ಅವರಿಬ್ಬರು ಕೊಡಿಸೋರು. ಅವನು ಹಾಕಿದ ರಾಗ ಅಜರಾಮರವಾಗಿ ಮಾಡ್ದ. ಕುರಿಗಳು ಸಾರ್ ಕುರಿಗಳು, ಕುರಿಗಳು ಸಾರ್ ಕುರಿಗಳು, ಸಾಗಿದ್ದೆ ಕುರಿಗಳು ಮಂದೆಯಲ್ಲಿ ಬಂದಾಗೆ, ಸ್ವಂತತೆ ಬಂದಾಗೆ, ಮಂದೆಯಲ್ಲಿ ಬಂದಾಗೆ, ಸ್ವಂತತೆಯ ಬಂದಾಗೆ, ಅದರ ಬಾಲ ಇದು, ಇದರ ಬಾಲ ಅದು, ಅದರ ಬಾಲ ಇದು ಮತ್ತೆ ಇದರ ಬಾಳ ಅದು ಮುಸೆ, ಕರಿಗೊಕ್ಕಿಸಿ ಒತ್ತಲು ತಾಕಿಸಿ ಅಂಡಲೆಯುವ ನಾವು ನೀವು. ಚಿತ್ರಗೀತೆಗಳ ಪ್ರಾಬಲ್ಯವನ್ನು ಮೀರಿ ನಿಂತ ಕ್ಯಾಸೆಟ್ ಈ ನಿತ್ಯೋತ್ಸವ. ಇದರ ನಂತರ ಕ್ಯಾಸೆಟ್ ಯುಗವೇ ಪ್ರಾರಂಭವಾಯಿತು. ಎಡ ದಿಕ್ಕಿಗೆ ಬಲ ದಿಕ್ಕಿಗೆ ಒಮ್ಮೆ ದಿಕ್ಕು ಪಾಲಾಗಿ ಹೇಗೋ ಹೇಗೋ. ನಿತ್ಯೋತ್ಸವ ಕ್ಯಾಸೆಟ್ನ ಯಶಸ್ಸಿನಿಂದಾಗಿ ಅನಂತಸ್ವಾಮಿಯವರು ಇನ್ನೂ ಹಲವಾರು ಕ್ಯಾಸೆಟ್ಗಳನ್ನು ಮಾರುಕಟ್ಟೆಗೆ ತಂದರು. ಭಾವಸಂಗಮ, ಕೆಂದಾವರೆ, ನಾಕುತಂತಿ, ದುಂದುಭಿ, ತಾರಕ ಬಿಂದಿಗೆ, ದೀಪೋತ್ಸವ, ಹೇಳ್ತೀನಿ ಕೇಳಿ, ಸುಮಧುರ ಇತ್ಯಾದಿ ಧ್ವನಿ ಸುರುಳಿಗಳು ಅವರ ಹೆಸರನ್ನು ಚಿರಂತನವಾಗಿಸುತ್ತಾ ನಿಂತಿವೆ. ಎಲ್ಲ ಧ್ವನಿ ಸುರುಳಿಗಳ ಹಾಡುಗಳನ್ನು ಅವರೊಬ್ಬರೇ ಹಾಡಿಲ್ಲ, ಯುವ ಕಲಾವಿದರಿಗೂ ಹಾಡಲು ಅವಕಾಶ ಮಾಡಿಕೊಟ್ಟು ಅವರುಗಳಿಂದಲೂ ಗೀತೆಗಳನ್ನು ಹಾಡಿಸಿರುವುದು ಅನಂತಸ್ವಾಮಿಯವರ ಹೃದಯ ವೈಶಾಲ್ಯತೆಗೆ ಸಾಕ್ಷಿಯಾಗಿದೆ. ಅವರ ದೆಸೆಯಿಂದಾಗಿ ಅನೇಕ ಪ್ರತಿಭಾವಂತರು ಬೆಳಕಿಗೆ ಬರುವಂತಾಯಿತು. ಇವರ ಪ್ರತಿಭೆಗಾಗಿ ಇವರಿಗೆ ಅನೇಕ ಸನ್ಮಾನ ಹಾಗೂ ಪ್ರಶಸ್ತಿಗಳು ದೊರೆತಿವೆ. ಜಯ ಕರ್ನಾಟಕ, ಜಯ ಕರ್ನಾಟಕ, ಜಯ ಕರ್ನಾಟಕ ಮಾತೆ, ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ವಂದಿಪೆ ಭೂ ಜನ್ಮದಾತೆ, ವಂದಿಪೆ ಭೂ ಜನ್ಮದಾತೆ. ಜಯ ಕರ್ನಾಟಕ, ಜಯ ಕರ್ನಾಟಕ, ಜಯ ಕರ್ನಾಟಕ ಮಾತೆ, ಜಯ ಗೀತೆ ಹಾಡಿ ಸುತರೆಲ್ಲ ಕೂಡಿ ವಂದಿಪೆ ಭೂ ಜನ್ಮದಾತೆ, ವಂದಿಪೆ ಭೂ ಜನ್ಮದಾತೆ. ಜಯ ಕರ್ನಾಟಕ, ಜಯ ಕರ್ನಾಟಕ, ಜಯ ಕರ್ನಾಟಕ. ಸಂಗೀತ ನೃತ್ಯ ಅಕಾಡೆಮಿ ಇವರಿಗೆ ಕರ್ನಾಟಕ ಕಲಾತಿಲಕ ಬಿರುದು ನೀಡಿ ಗೌರವಿಸಿದೆ. ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ. ಅಮೆರಿಕೆಯ ನೆಲದಲ್ಲಿ
ಕನ್ನಡದ ಕಂಪನ್ನು ಹರಡಿದ ಈತನಿಗೆ ಅನಂತ ಭಾವ ಚಕ್ರವರ್ತಿ, ಗಾನಗಾರುಡಿಗ ಎಂದೆಲ್ಲ ಕೊಂಡಾಡಿಬಿಟ್ಟರು. ಕೊಲ್ಲಿ ರಾಷ್ಟ್ರಗಳಲ್ಲೂ ಇವರು ಕನ್ನಡದ ಪರಿಮಳವನ್ನು ಬೀರಿ ಬಂದವರು. ತಮ್ಮೊಂದು ಅಭಿನಂದನಾ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀನಿ ಅಂತ ಒಪ್ಕೊಂಡ್ರು. ಓಕೆ ಅಂತ ಏನೇನು ಮಾಡ್ತೀಯ ಅಂತ ಕೇಳಿದ್ರು. ಎಲ್ಲ ವಿಷಯಗಳು ಹೇಳ್ತಾ ಇದೆ. ಆವಾಗ ಒಂದು ಮಾತ್ರ ಅವರ ಒಲವು ನಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ರ ಬಗ್ಗೆ ಎಷ್ಟು ಅಂದರೆ, ನನಗೆ ಈ ಹಾರ ಅಥವಾ ಏನಾದರೂ ಹಾಕೋದಾಗಿದ್ದರೆ ಲಕ್ಷ್ಮೀನಾರಾಯಣ ಭಟ್ರ ಕೈಯಲ್ಲಿ ಹಾಕ್ಸಪ್ಪ ನೀನು ಅಂತ ಒಂದೇ ಒಂದು ರಿಕ್ವೆಸ್ಟ್ ಅವರು ಆ ಕಾರ್ಯಕ್ರಮಕ್ಕೋಸ್ಕರ ಕೇಳಿದ್ದು. ಆ ಚಿನ್ನದ ಪದಕಾನೇ ಒಂದು ಇದ್ರ ಥರ ಮಾಡಿ, ಹಾರ ಥರ ಮಾಡಿ ಲಕ್ಷ್ಮೀನಾರಾಯಣ ಭಟ್ರ ಕೈಯಲ್ಲಿ ಕೊಟ್ಟು ಲಕ್ಷ್ಮೀನಾರಾಯಣ ಭಟ್ರೆ ಅನಂತ ಸ್ವಾಮಿಗೆ ಅದನ್ನು ತೊಡಸಿದ್ದು ಅವತ್ತು. ಅದು ನನ್ನ ಒಂದು ಸೌಭಾಗ್ಯ. ಅವತ್ತು ಅವರು ಕೊಳ್ಳಿಗೆ ಚಿನ್ನದ ಪದಕ ಇದ್ದ ಸರ ಹಾಕಿದ್ದು ನನಗೆ ಇವತ್ತಿಗೂ ಇನ್ನೂ ಚೆನ್ನಾಗಿ ನೆನಪಿದೆ. ಅವತ್ತು ಅವ್ರು ಹಾಡಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ರು. ಅವರಿಗೆ ವೋಕಲ್ ಕಾರ್ಡ್ಸ್ಗಳು ಆಗಲೇ ಇದಾಗಿತ್ತು, ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅವ್ರ ಶಿಷ್ಯರು ಸುತ್ತ ಕೂತ್ಕೊಂಡು ಹಾಡ್ತಾ ಇದ್ದರು. ಅವ್ರು ಮಾತ್ರ ಹಾಡೋ ಕಾರ್ಯಕ್ರಮ ಇದ್ದಿದ್ದು ಅನಂತ ಸ್ವಾಮಿ ಇರೋದಿಲ್ಲ. ಅದು ಇದ್ದಕ್ಕಿದ್ದಂತೆ ಅವ್ರು ತುಂಬ ಒಂಥರ ಒಂದು ತಮ್ಮ ಶಿಷ್ಯರು ಹಾಡ್ತಾ ಇದ್ದಲ್ಲ ಕೇಳಿ ಒಂಥರ ಒಂದು ಭಾವಾವೇಶಕ್ಕೆ ಒಳಗಾಗಿ ಅವರು ಕೂಡ ಅವತ್ತು ಒಂದು ಹಾಡನ್ನು ಹಾಡಿಬಿಟ್ಟರು. ಅಂದಿನಂತೆ ಕುಳಿತು ಕೇಳುವಿರಿ ಸಾಕನಗೆ ಅದುವೆ ಜನ ಇವತ್ತು ಇಲ್ಲಿ ಬಂದು ಸೇರೋದು ನೋಡಿದ್ರೆ ನಾನೇ ಭಾಗ್ಯಶಾಲಿ. ಎಷ್ಟು ಹೃದಯಗಳನ್ನ ನಾನು ಗೆದ್ದಿದ್ದೀನಿ, ಎಷ್ಟು ವಿಶ್ವ